ಹತ್ತನೇ ತರಗತಿ ಸಮಾಜ ವಿಜ್ಞಾನ ಅತಿ ಮುಖ್ಯವಾದ ಒಂದು ಅಂಕದ ಪ್ರಶ್ನೆಗಳು ಬ್ರಿಟಿಷ್ ಸೈನ್ಯವು ಇವರ ನಾಯಕತ್ವದಲ್ಲಿ ಕಿತ್ತೂರು ಚೆನ್ನಮ್ಮಳನ್ನು ಸೋಲಿಸಿತು ಕರ್ನಲ್ ಡೀಕ್ ಗುಲಾಮಗಿರಿ ಪುಸ್ತಕ ಬರೆದವರು ಜ್ಯೋತಿಬಾ ಪುಲೆ ಪರಸ್ಪರ ಆಕ್ರಮಣ ಮಾಡದೇ ಇರುವುದು ಈ ನೀತಿಗೆ ಸೇರಿದೆ ಪಂಚಶೀಲ ಒಪ್ಪಂದ ದಿ ರಿಪಬ್ಲಿಕ್ ಎಂಬ ಗ್ರಂಥವನ್ನು ಬರೆದವರು ಪ್ಲೇಟೋ ಮೂಕನಾಯಕ ಎಂಬ ಪತ್ರಿಕೆ ಆರಂಭಿಸಿದವರು ಅಂಬೇಡ್ಕರ್ ಬಿಹಾರದ ಕಣ್ಣೀರ ನದಿ ಕೋಸಿ ನದಿ ಪಂಚಾಯತ್ ರಾಜ್ ಕಾಯ್ದೆಯು ಎಪ್ಪತ್ತ್ಮೂರನೆಯ ತಿದ್ದುಪಡಿಯನ್ನು ಅಂಗೀಕರಿಸಿದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಮೀರಿದ ಹಾಗೂ ಒಂದು ಕೋಟಿ ರೂಪಾಯಿಗಳವರೆಗಿನ ಗ್ರಾಹಕರ ದೂರುಗಳನ್ನು ಇತ್ಯರ್ಥಪಡಿಸುವವರು ರಾಜ್ಯ ಆಯೋಗ ಬ್ರಿಟಿಷ್ ಅವಧಿಯಲ್ಲಿ ದಕ್ಷ ಪೊಲೀಸ್ ವ್ಯವಸ್ಥೆಯನ್ನು ಸ್ಥಾಪಿಸಿದವರು ಕಾರ್ನ್ವಾಲಿಸ್ ವಿಶಾಲಾಂಧ್ರದ ಬೇಡಿಕೆಗಾಗಿ ಉಪವಾಸದಲ್ಲಿ ಮೃತಪಟ್ಟವರು ಪೊಟ್ಟಿ ಶ್ರೀರಾಮುಲು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದು ಜೆ ವಿಧಿಯು ಯಾವ ಗುರಿಯನ್ನು ಹೊಂದಿದೆ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನ ಸಂವಿಧಾನದ ಯಾವ ವಿಧಿಯು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿದೆ ಮೂವತ್ತನೇ ವಿಧಿ ಆವೃತ್ತ ಮಾರುತಗಳು ಎಂದರೇನು ಕಡಿಮೆ ಒತ್ತಡವುಳ್ಳ ಕೇಂದ್ರದ ಕಡೆಗೆ ಮಾರುತಗಳು ಚಕ್ರಾಕಾರದಲ್ಲಿ ಚಲಿಸುವುದೇ ಆವೃತ್ತ ಮಾರುತ ಅಮೆರಿಕದ ನಾಗರಿಕರು ಪಡೆದ ಯಾವುದಾದ್ರೂ ನಾಲ್ಕು ಗ್ರಾಹಕ ಹಕ್ಕುಗಳನ್ನು ತಿಳಿಸಿ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಫುಟ್ಲೂಸಸ್ ಎನ್ನುವ ಪುಸ್ತಕವು ಏನನ್ನು ಹೇಳುತ್ತದೆ ಅಸಂಘಟಿತ ವಲಯಗಳಲ್ಲಿ ದುಡಿಯುತ್ತಿರುವ ಜನರ ದುಡಿಮೆ ಬ್ರಿಟಿಷ್ ಅಧಿಕಾರಿ ಮೆಡಸ್ ಟೇಲರ್ನಿಂದ ಶಿಕ್ಷಣ ಪಡೆದ ರಾಜ ವೆಂಕಟಪ್ಪ ನಾಯ್ಕ ವೇದಗಳಿಗೆ ಹಿಂದಿರುಗಿ ಎಂಬ ಘೋಷಣೆ ನೀಡಿದವರು ಸ್ವಾಮಿ ವಿವೇಕಾನಂದ ಸ್ವಾಮಿ ದಯಾನಂದ ಸರಸ್ವತಿ ಸಂವಿಧಾನದ ಐವತ್ತೊಂದನೇ ವಿಧಿ ತಿಳಿಸುವುದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸಹಕಾರ ಶ್ರಮ ವಿಭಜನೆಯು ಕಡಿಮೆ ಕೌಶಲ್ಯವಿರುವ ಕೆಲಸಗಾರನ್ನು ನಿರ್ಮಿಸುತ್ತದೆ ಎಂದು ಹೇಳಿದವರು ಕಾರ್ಲ್ ಮಾರ್ಕ್ಸ್ ಅಪಿಕೋ ಚಳುವಳಿ ನಡೆದದ್ದು ಸಲ್ಯಾನಿಯಲ್ಲಿ ತುಂಗಭದ್ರಾ ಇದರ ಉಪನದಿಯಾಗಿದೆ ಕೃಷ್ಣಾ ನದಿಯ ಉಪನದಿ ಜಾರ್ಖಂಡ್ ಮುಕ್ತಿ ಮೋರ್ಚೆ ರೂಪುಗೊಂಡ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಇಪ್ಪತ್ತು ಲಕ್ಷ ರೂಪಾಯಿಗಳವರೆಗಿನ ಪ್ರಕರಣಗಳನ್ನು ನಿರ್ವಹಿಸುವ ಗ್ರಾಹಕ ಪರಿಹಾರ ಸಂಸ್ಥೆ ಜಿಲ್ಲಾ ವೇದಿಕೆ ಮೊದಲ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗಾಣಿಸಿದ ಒಪ್ಪಂದ ಮದ್ರಾಸ್ ಒಪ್ಪಂದ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಹೈದರಾಬಾದ್ನ ಜನರು ನಿಜಾಮ್ನನ್ನು ಏಕೆ ವಿರೋಧಿಸಿದರು ನಿಜಾಮನ ಕ್ರೂರಪಡೆಯಾದ ರಜಾಕಾರರ ಬಗ್ಗೆ ಜನತೆಯಲ್ಲಿ ವ್ಯಾಪಕ ಪ್ರತಿರೋಧ ಇತ್ತು ಸಂವಿಧಾನದ ಹದಿನೇಳನೇ ವಿಧಿಯ ಮಹತ್ವವೇನು ಅಸ್ಪೃಶ್ಯತೆಯ ನಿಷೇಧ ಕೈಗಾ ವಿರೋಧಿ ಚಳುವಳಿಯ ಉದ್ದೇಶವೇನು ಅರಣ್ಯ ನಾಶ ಅಣುವಿಕಿರಣದಿಂದ ಪರಿಸರ ಮಾಲಿನ್ಯ ಮುಂತಾದ ದುಷ್ಪರಿಣಾಮಗಳಿಂದ ಪ್ರಭೇದಗಳ ಮೇಲೆ ಹಾನಿಯಾಗುತ್ತದೆ ವಸತಿ ಪ್ರದೇಶಗಳಲ್ಲಿ ಗಣಿಗಾರಿಕೆಯನ್ನು ನಾವು ಏಕೆ ತಪ್ಪಿಸಬೇಕು ಭೂಕುಸಿತಗಳನ್ನು ತಡೆಗಟ್ಟಲು ಎಲೆ ಉದುರಿಸುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳೆಂದು ಏಕೆ ಕರೆಯುತ್ತಾರೆ ಬೇಸಿಗೆ ಆರಂಭದಲ್ಲಿ ತಮ್ಮ ಎಲೆಗಳನ್ನು ಉದುರಿಸುತ್ತವೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅಮೆರಿಕನೊಂದಿಗೆ ಗ್ರಾಹಕ ಹಕ್ಕುಗಳ ಭರವಸೆ ನೀಡಿದ ಅಮೆರಿಕದ ಅಧ್ಯಕ್ಷರು ಯಾರು ಜಾನ್ಫ್ ಕೆನಡಿ ತಲಾ ಆದಾಯವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ ರಾಷ್ಟ್ರೀಯ ವರಮಾನವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿ ತಲಾ ವರಮಾನವನ್ನು ಲೆಕ್ಕ ಹಾಕಲಾಗುತ್ತದೆ ರಾಮಕೃಷ್ಣ ಮಿಷನ್ ಸ್ಥಾಪಕರು ಸ್ವಾಮಿ ವಿವೇಕಾನಂದ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲೋಕ್ಪಾಲ್ ಸಂಸ್ಥೆಯ ಸ್ಥಾಪನೆ ಮುಖ್ಯ ಉದ್ದೇಶ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವುದು ಕೈಗಾ ಅಣುಸ್ತಾವರ ವಿರೋಧಿ ಚಳವಳಿಯ ನೇತೃತ್ವ ವಹಿಸಿದ್ದವರು ಕಾರಂತ ಶಿಕ್ಷಣ ಸಾರ್ವಜನಿಕ ಸೊತ್ತಾಗಬೇಕು ಎಂದು ಪ್ರತಿಪಾದಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಮಾಸಿನ್ರಾಮ್ ಸಾವಿರದ ಒಂಬೈನೂರ ತೊಂಬತ್ತ್ಮೂರರ ಸಂವಿಧಾನದ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆಯ ಮುಖ್ಯ ಉದ್ದೇಶ ಏಕರೂಪದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಜಾರಿಗೊಳಿಸುವುದು ಪ್ರತಿ ವರ್ಷ ವಿಶ್ವ ಗ್ರಾಹಕರ ದಿನವನ್ನು ಆಚರಿಸುವುದು ಮಾರ್ಚ್ ಹದಿನೈದು ವಿಶಾಲ ಮೈಸೂರು ರಾಜ್ಯ ಯಾವಾಗ ಅಸ್ತಿತ್ವಕ್ಕೆ ಬಂತು ಸಾವಿರದ ಒಂಬೈನೂರ ಐವತ್ತಾರು ನವಂಬರ್ ಒಂದು ಸತ್ಯಾರ್ಥ ಪ್ರಕಾಶ್ ಎಂಬ ಪುಸ್ತಕ ಬರೆದವರು ದಯಾನಂದ ಸರಸ್ವತಿ ವರ್ಣಭೇದ ನೀತಿ ಎಂದ್ರೇನು ಒಂದು ಜನಾಂಗದ ಜನಸಮುದಾಯ ಇನ್ನೊಂದು ಸಮುದಾಯವನ್ನು ತಮಗಿಂತ ಕೀಳು ಎಂದು ಭಾವಿಸಿ ಅವರನ್ನು ಕಡೆಗಣಿಸುವ ನೀತಿ ಮಹಿಳಾ ಸಬಲೀಕರಣ ಎಂದರೇನು ಪುರುಷರಿಗೆ ಸರಿಸಮಾನವಾಗಿ ಮಹಿಳೆಯರ ಅಭಿವೃದ್ಧಿ ಕಾಫಿ ಹೂಮಳೆ ಎಂದರೇನು ಕರ್ನಾಟಕದಲ್ಲಿ ಕಾಫಿ ಬೆಳೆಗೆ ನೆರವಾಗುವ ಪರಿಸರಣ ಮಳೆ ಒಳನಾಡಿನ ಜಲಸಾರಿಗೆ ಪಾತ್ರ ಇಂದು ಕಡಿಮೆಯಾಗುತ್ತಿದೆ ಏಕೆ ರಸ್ತೆ ಮತ್ತು ರೈಲು ಸಾರಿಗೆಗಳ ಪ್ರಗತಿಯಿಂದಾಗಿ ವಸತಿಹೀನರಿಗೆ ವಸತಿಯನ್ನು ಒದಗಿಸಲು ಜಾರಿಗೊಳಿಸಿರುವ ಯಾವುದಾದರೂ ಎರಡು ವಸತಿ ಯೋಜನೆಗಳನ್ನು ಹೆಸರಿಸಿ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆ ಆಶ್ರಯ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತಾರರ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಗಿದೆ ಗ್ರಾಹಕರನ್ನು ಶೋಷಣೆಯಿಂದ ರಕ್ಷಿಸಲು ಪ್ರಾನ್ಸ್ಟಾಂಟಿನೊಪ್ಪಲನ್ನು ಯುರೋಪಿಯನ್ ವ್ಯಾಪಾರದ ದ್ವಾರವೆಂದು ಪರಿಗಣಿಸಲಾಗಿತ್ತು ಏಕೆಂದರೆ ಅದು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರ ರಾಜ್ಯ ಪುನರ್ವಿಂಗಡನಾ ಆಯೋಗದ ಅಧ್ಯಕ್ಷರು ಫಜಲ್ ಅಲಿ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದ್ದು ಭಾರತ ಮತ್ತು ಚೀನಾ ವಲಸೆ ಇವರ ಒಂದು ಮುಖ್ಯ ಲಕ್ಷಣವಾಗಿದೆ ಅಸಂಘಟಿತ ವಲಯದ ಕಾರ್ಮಿಕರು ಚಿಪ್ಕೋ ಚಳುವಳಿ ನಡೆದದ್ದು ತೆಹರಿ ಘರ್ವಾಲ್ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಭಾರತದಿಂದ ಹಿಮ್ಮೆಟ್ಟಲು ಪ್ರಾರಂಭಿಸುತ್ತವೆ ಏಕೆಂದರೆ ಆಗ ಉತ್ತರಾರ್ಧ ಗುಳದಲ್ಲಿ ಕಡಿಮೆ ಉಷ್ಣಾಂಶ ಅಧಿಕ ಒತ್ತಡ ಆಶ್ರಯ ಯೋಜನೆ ಜಾರಿಗೆ ಬಂದ ಉದ್ದೇಶ ವಸತಿ ಸೌಲಭ್ಯ ನೀಡಲು ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡಿಗೆ ಏಕೆ ಹಿಂದಿರುಗಿದನು ಅವನ ಯುದ್ಧಪ್ರಿಯ ನೀತಿಯಿಂದ ಕಂಪನಿಯ ಸಾಲದ ಹೊರ ಹೆಚ್ಚಿತ್ತು ಬಾಂಗ್ಲಾದೇಶದಿಂದ ಬಂದ ಬಹುತೇಕ ನಿರಾಶ್ರಿತರು ಪಶ್ಚಿಮ ಬಂಗಾಳದಲ್ಲಿ ನೆಲೆಸಲು ಏಕೆ ಪ್ರಯತ್ನಿಸಿದರೂ ಅವರಿಗೆ ಬಂಗಾಳಿ ಭಾಷೆ ತಿಳಿದಿತ್ತು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಎಂದು ಅಳವಡಿಸಿತು ಸಾವಿರದ ಒಂಬೈನೂರ ನಲವತ್ತೆಂಟು ಭಾರತದಲ್ಲಿ ಅತಿ ಶೀತವಾದ ತಿಂಗಳು ಯಾವುದು ಜನವರಿ ಅರಬ್ಬಿ ಸಮುದ್ರದ ರಾಣಿ ಎಂದು ಯಾವ ಬಂದರನ್ನು ಕರೆಯಲಾಗುತ್ತದೆ ಕೊಚ್ಚಿ ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮರಾಮ್ ಪಾಂಡುರಂಗ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ಭಾರತದ ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ರಾಜ್ಯ ಸಂಸ್ಥಾನಗಳ ರಾಜ್ಯ ಸಂಸ್ಥಾನಗಳನ್ನು ಒಕ್ಕೂಟದಲ್ಲಿ ಸೇರಿಸಲು ಯಶಸ್ವಿಯಾದರು ಲೋಕಾಯುಕ್ತ ಸ್ಥಾಪನೆಯು ಇದರ ನಿರ್ಮೂಲನೆಗೆ ಒಂದು ಪರಿಹಾರ ಭ್ರಷ್ಟಾಚಾರ ಡಾಕ್ಟರ್ ಕುಸುಮ ಸುರಭ ಅವರ ಕೊನೆಯ ಉಸಿರಾಟದವರೆಗೂ ಇದರ ವಿರುದ್ಧ ಹೋರಾಡಿದರು ಮದ್ಯ ಮಾರಾಟ ಪಶ್ಚಿಮ ಘಟ್ಟದ ಪೂರ್ವ ಭಾಗ ಕಡಿಮೆ ಮಳೆ ಬೀಳುತ್ತದೆ ಏಕೆಂದರೆ ಅದು ಮಳೆ ನೆರಳಿನ ಪ್ರದೇಶದಲ್ಲಿದೆ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸುವುದು ಪಂಚಾಯತ್ ರಾಜ್ ಸಂಸ್ಥೆಗಳ ಸ್ಥಾಪನೆ ಮೂಲಕ ಫಜಲಾಲಿ ಸಮಿತಿಯನ್ನು ಏಕೆ ನೇಮಿಸಲಾಯಿತು ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಮರು ಸಂಘಟಿಸಲು ಕರ್ಮಯೋಗ ಮತ್ತು ಭಕ್ತಿಯೋಗದ ಕುರಿತು ಪುಸ್ತಕ ಬರೆದವರು ಸ್ವಾಮಿ ವಿವೇಕಾನಂದ ಭಾರತೀಯರಿಗೆ ಮಾನವ ಹಕ್ಕುಗಳನ್ನು ಹೇಗೆ ಖಾತ್ರಿಪಡಿಸಲಾಗಿದೆ ಸಂವಿಧಾನದ ಭಾಗ ಮೂರರ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳ ಮೂಲಕ ಮೂಲಭೂತ ಹಕ್ಕುಗಳನ್ನು ಖಾತ್ರಿಪಡಿಸಲಾಗಿದೆ ಕಾಲಬೈಸಾಕಿ ಅಂದ್ರೇನು ಪಶ್ಚಿಮ ಬಂಗಾಳದಲ್ಲಿ ಉಂಟಾಗುವ ಪರಿಸರನ ಮಳೆಯನ್ನು ಕಾಲಬೈಸಾಕಿ ಎನ್ನುವರು ಹೂಗ್ಲಿ ಪ್ರದೇಶದಲ್ಲಿ ಹೂಳೆತ್ತುವುದು ಒಂದು ಪ್ರಮುಖ ಕಾರ್ಯವಾಗಿದೆ ಏಕೆ ಹೂಗಲಿ ನದಿಯಿಂದ ಆಗಾಗ್ಗೆ ತುಂಬಿಕೊಳ್ಳುವುದರಿಂದ ಹಡಗು ಸಂಚಾರಕ್ಕೆ ತೊಂದರೆ ಆಗುತ್ತೆ ಗ್ರಾಹಕ ಸಂರಕ್ಷಣೆ ಕಾಯ್ದೆ ಗ್ರಾಹಕರನ್ನು ಹೇಗೆ ಸಂರಕ್ಷಿಸುತ್ತದೆ ಸರಕುಗಳ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಕಾಯ್ದೆ ಮಹತ್ವ ನೀಡುತ್ತದೆ ಗೋರಕ್ಷಣಾ ಸಂಘವನ್ನು ಇವರ ಅನುಯಾಯಿಗಳು ಸ್ಥಾಪಿಸಿದರು ದಯಾನಂದ ಸರಸ್ವತಿ ಬನಾರಸ್ನಲ್ಲಿ ಸಂಸ್ಕೃತ ಕಾಲೇಜನ್ನು ಸ್ಥಾಪಿಸಿದವರು ಜೋನಾಥನ್ ಡಂಕನ್ ಚಿಪ್ಕೋ ಚಳುವಳಿಯ ನೇತೃತ್ವ ವಹಿಸಿದವರು ಪಾಟ್ಕರ್ ಕರ್ನಾಟಕ ರಾಜ್ಯ ರೈತ ಸಂಘದ ಸ್ಥಾಪಕರು ನಂಜುಂಡಸ್ವಾಮಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಋತುಮಾನ ಚಳಿಗಾಲ ಭಾರತದ ನೈಜ ಅಭಿವೃದ್ಧಿ ಎಂದರೆ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ ರಾಜ್ಯ ಪುನರ್ವಿಂಗಡನಾ ಸದಸ್ಯರ ಹೆಸರನ್ನು ತಿಳಿಸಿ ಫಜಲ್ ಅಲಿ ಕೆ ಎಂ ಪಣಿಕರ್ ಎಚ್ ಎನ್ ಕುಂಜ್ರು ನ್ಯೂ ಇಂಡಿಯಾ ಮತ್ತು ಕಾಮನ್ವೆಲ್ತ್ ಪತ್ರಿಕೆ ಪ್ರಕಟಿಸಿದವರು ಅನಿಬೆಸ್ಸೆಂಟ್ ಮಾನವ ಹಕ್ಕುಗಳ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಡಿಸೆಂಬರ್ ಹತ್ತು ಕೈಗ ಚಳುವಳಿಯನ್ನು ಮುನ್ನಡೆಸಿದವರು ಶಿವರಾಮ್ ಕಾರಂತ್ ಪರಿಸರ ಮಳೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಏನೆಂದು ಕರೆಯುವರು ಬೈಸಾಕಿ ಇಂದು ವಾಯು ಸಾರಿಗೆ ಪಾತ್ರ ಹೆಚ್ಚಾಗುತ್ತಿದೆ ಏಕೆಂದರೆ ಇದು ಅತ್ಯಂತ ವೇಗಯುತ ಸಾರಿಗೆ ಮಾಧ್ಯಮ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಹೆಸರಿಸಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಜಾರಿಗೆ ಬಂತು ಸಾವಿರದ ಒಂಬೈನೂರ ಹದಿ ಎಂಬತ್ತಾರು ಸಾವಿರದ ಎಂಟುನೂರಲ್ಲಿ ಆಂಗ್ಲರ ವಿರುದ್ಧ ಬಿದನೂರು ಮತ್ತು ಶಿಕಾರಿಪುರದಲ್ಲಿ ದಂಗೆ ಎದ್ದವರು ದೋಂಡಿಯ ವಾಕ್ ಡೆರೋಜಿಯು ತನ್ನ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ನೀಡಲು ಕಾರಣ ಸಹೋದ್ಯೋಗಿಗಳ ಮತ್ತು ಬೆಂಬಲಿಗರ ಒತ್ತಡ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಜವಾಹರ್ಲಾಲ್ ನೆಹರು ಮತ್ತು ಚೌವೆನ್ ಲಾಯ್ ವಲಸೆ ಇದರ ಒಂದು ಪ್ರಮುಖ ಲಕ್ಷಣ ಅಸಂಘಟಿತ ವಲಯ ಕಾರ್ಮಿಕರು ನರ್ಮದಾ ಬಚೋ ಆಂದೋಲನ ಕೈಗೊಂಡವರು ಮೇತಾ ಪಾಟ್ಕರ್ ನಾಗಾರ್ಜುನ್ ಸಾಗರ ಅಣೆಕಟ್ಟೆಯನ್ನು ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಕೃಷ್ಣಾ ನದಿ ಆಶ್ರಯ ಯೋಜನೆ ಜಾರಿಗೆ ತಂದ ಉದ್ದೇಶ ವಸತಿ ಒದಗಿಸಲು ಗ್ರಾಹಕ ರಕ್ಷಣಾ ಕಾಯ್ದೆ ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಎಂಬತ್ತಾರು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ತೆರೆದದ್ದು ಏಕೆ ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣ ನೀಡಲು ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೀತಾರೆ ವಲ್ಲಭಭಾಯಿ ಪಟೇಲ್ ನಿರುದ್ಯೋಗ ಅಂದ್ರೇನು ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿ ತೀರದುದ್ದಕ್ಕೂ ನಾವು ಏಕೆ ಮರಗಳನ್ನು ಬೆಳೆಸಬೇಕು ಸಮುದ್ರ ತೀರದ ಸವೆತ ತಡೆಗಟ್ಟಲು ಭಾರತದ ಅತ್ಯಂತ ಶೀತದಿಂದ ಕೂಡಿರುವ ತಿಂಗಳು ಯಾವುದು ಜನವರಿ ಹದಿನೈದನೇ ಮಾರ್ಚನ್ನು ಗ್ರಾಹಕ ದಿನವೆಂದು ಏಕೆ ಕರೆಯುತ್ತೇವೆ ಅಮೇರಿಕಾದ ಅಂದಿನ ಅಧ್ಯಕ್ಷರಾಗಿದ್ದ ಜಾನ್ ಎಫ್ ಕೆನಡಿಯವರು ಅಮೆರಿಕದ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ರಾಷ್ಟ್ರೀಯ ಆದಾಯ ಎಂದ್ರೇನು ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯ ಸಹಾಯಕ ಸೇನೆ ಪದ್ಧತಿಯನ್ನು ಯಾರು ಜಾರಿಗೆ ತಂದರೂ ವೆಲ್ಲೆಸ್ಲಿ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದಿದ್ದ ನಾಯಕ ನಾನಾ ಸಾಹೇಬ ಮಾನವ ಹಕ್ಕುಗಳ ದಿನವನ್ನು ಆಚರಿಸುವುದು ಡಿಸೆಂಬರ್ ಹತ್ತು ಕೈಗಾಣುಸ್ತಾವರ ವಿರೋಧಿ ಚಳುವಳಿಯ ನೇತೃತ್ವ ವಹಿಸಿದ್ದು ಶಿವರಾಮ್ ಕಾರಂತ್ ಮೂಕನಾಯಕ ಅನ್ನುವಂಥ ಪತ್ರಿಕೆಯನ್ನು ಆರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ರುಯ್ಲಿ ಭಾರತದ ನೈಜ ಅಭಿವೃದ್ಧಿ ಅಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧಿ ವಿಪ್ರೋ ಸಂಸ್ಥೆಯ ಸಂಸ್ಥಾಪಕರು ಅಜೀಂ ಪ್ರೇಮ್ ಜಿ ಎರಡನೇ ಶಾಲಂ ಕೋರ ಮತ್ತು ಅಲಾಭಾರಗಳನ್ನು ಮರಾಠರಿಗೆ ನೀಡಿದ್ದರಿಂದಾಗಿ ಉಂಟಾದ ಪರಿಣಾಮ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವ ಮನೆ ಮಾಡಿತು ವರ್ನಾಕ್ಯುಲರ್ ಪ್ರೆಸ್ ಆ್ಯಕ್ಟ್ ಕಾಯ್ದೆಯನ್ನು ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಏಕೆ ಜಾರಿಗೊಳಿಸಲಾಯಿತು ಪತ್ರಿಕಾ ಸ್ವಾತಂತ್ರ್ಯವನ್ನು ಮೊಟ್ಟುಕುಗೊಳಿಸಲು ನಿಶಸ್ತ್ರೀಕರಣ ಎಂದರೇನು ನಿಶಸ್ತ್ರೀಕರಣ ಎಂದರೆ ನಿರ್ದಿಷ್ಟ ಅಥವಾ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕಡಿತಗೊಳಿಸುವ ಅಥವಾ ಸಂಪೂರ್ಣವಾಗಿ ಇಲ್ಲವಾಗಿಸುವ ನೇರ ಪ್ರಕ್ರಿಯೆ ಸಾಮಾಜಿಕ ಭದ್ರತೆ ಏನನ್ನು ಒಳಗೊಂಡಿದೆ ವಸತಿ ಆರೋಗ್ಯ ಆಹಾರ ಕುಡಿಯುವ ನೀರು ದುಡಿಯುವ ಸಮಾನ ಅವಕಾಶ ಸಮಾನತೆ ಮಾವಿನ ಹೊಯ್ಲೆ ಅಂದರೇನು ಪರಿಸರ ಮಳೆ ಮಾವಿನ ಬೆಳೆಗೆ ನೆರವಾಗುವುದರಿಂದ ಕೇರಳದಲ್ಲಿ ಮಾವಿನ ಹೊಯ್ಲೆ ಎನ್ನುವರು ಕೆಂಪು ಮಣ್ಣು ಹೇಗೆ ಉತ್ಪತ್ತಿಯಾಗಿದೆ ಗ್ರಾನೈಟ್ ನೀಸ್ ಮತ್ತು ಇತರೆ ಸ್ಫಟಿಕ ಶಿಲೆಗಳ ಶಿಥಿಲೀಕರಣದ ವಸ್ತುಗಳಿಂದ ಉತ್ಪತ್ತಿಯಾಗಿದೆ ಅಧಿಕಾರ ವಿಕೇಂದ್ರೀಕರಣ ಎಂದರೇನು ಪ್ರತಿಯೊಂದು ಗ್ರಾಮದ ಆಡಳಿತ ಅಧಿಕಾರ ಹಾಗೂ ಅದರ ಜವಾಬ್ದಾರಿಯನ್ನು ಗ್ರಾಮಸ್ಥರಿಗೆ ವಹಿಸಿಕೊಡುವುದನ್ನು ವಿಕೇಂದ್ರೀಕರಣ ಎನ್ನುವರು ಬಿಳಿ ಕ್ರಾಂತಿಯ ಪಿತಾಮಹ ಯಾರು ವರ್ಗೀಸ್ ಕುರಿಯನ್ ಭಾರತದಲ್ಲಿದ್ದ ಫ್ರೆಂಚರ್ ವ್ಯಾಪಾರ ಕೇಂದ್ರ ಪಾಂಡಿಚೇರಿ ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ನವಂಬರ್ ಒಂದು ಸಾವಿರದ ಒಂಬೈನೂರ ಐವತ್ತಾರು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನಮೂದಿಸಿರುವ ವಿಧಿಗಳು ಹನ್ನೆರಡರಿಂದ ಮೂವತ್ತೈದು ಕರ್ನಾಟಕದಲ್ಲಿ ಅಣುಸ್ತಾ ಅವರ ವಿರೋಧಿ ಚಳುವಳಿಯ ನಾಯಕತ್ವ ವಹಿಸಿದ್ದು ಶಿವರಾಮ ಕಾರಂತ ಪ್ಲೇಟೋರವರ ಕೃತಿ ದಿ ರಿಪಬ್ಲಿಕ್ ಉತ್ತರಾಖಂಡದ ರಾಷ್ಟ್ರೀಯ ಉದ್ಯಾನವನ ಕಾರ್ಬೆಟ್ ಆರ್ಥಿಕ ಅಭಿವೃದ್ಧಿ ಜನರ ಆರ್ಥಿಕ ಕಲ್ಯಾಣದ ಹೆಚ್ಚಳ ಎಂದು ಹೇಳಿದವರು ಪ್ರೊಫೆಸರ್ ಕಾಲಿನ್ ಕ್ಲಾರ್ಕ್ ಮಾರ್ಚ್ ಹದಿನೈದನೇ ತಾರೀಕು ಹೀಗೆ ಪ್ರಸಿದ್ಧಿಯಾಗಿದೆ ವಿಶ್ವ ಗ್ರಾಹಕರ ದಿನ ಸಹಾಯಕ ಸೇನೆ ಪದ್ಧತಿಯನ್ನು ಜಾರಿಗೊಳಿಸಿದವರು ಲಾರ್ಡ್ ವೆಲ್ಲೆಸ್ಲಿ ಮೂರನೇ ಆಂಗ್ಲು ಮೈಸೂರು ಯುದ್ಧ ಯಾವ ಒಪ್ಪಂದೊಂದಿಗೆ ಕೊನೆಗೊಂಡಿತ್ತು ಶ್ರೀರಂಗಪಟ್ಟಣ ಒಪ್ಪಂದ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಎಂದು ಯಾರನ್ನು ಕಲೆ ಕರೆಯಲಾಗಿದೆ ಜವಾಹರ್ ನೆಹರು ಚಿಪ್ಕೋ ಚಳವಳಿಯು ಯಶಸ್ವಿ ಪರಿಸರ ಚಳುವಳಿಯಾಗಿದೆ ಹೇಗೆ ಈ ಚಳುವಳಿಯ ಪರಿಣಾಮವಾಗಿ ಮರಗಳನ್ನು ಕಡಿಯಲು ಸರ್ಕಾರ ನೀಡಿದ ಅನುಮತಿ ರದ್ದಾಯಿತು ಕೋಲ್ಕತ್ತಾ ಬಂದರ್ನಲ್ಲಿ ಹೂಳು ತೆಗೆಯುವ ಕಾರ್ಯ ಅವಶ್ಯಕ ಏಕೆ ಹೂಗ್ಲಿ ನದಿಯಿಂದ ಆಗಾಗ್ಗೆ ಹೂಳು ತುಂಬಿಕೊಳ್ಳುವುದರಿಂದ ಹಡಗು ಸಂಚಾರಕ್ಕೆ ತೊಂದರೆ ಆಗುತ್ತೆ ಹೀಗಾಗಿ ಹೂಳು ತೆಗೆಯುವಂಥ ಕಾರ್ಯ ಅವಶ್ಯ ವಿಕೇಂದ್ರೀಕರಣದಿಂದಾಗುವ ಲಾಭವನ್ನು ತಿಳಿಸಿ ಎಲ್ಲ ರೀತಿಯ ಶೋಷಣೆಗಳನ್ನು ತಡೆಯುತ್ತದೆ ಸಂವಾದ ಕೌಮುದಿಯನ್ನು ಪತ್ರಿಕೆ ಪ್ರಕಟಿಸಿದವರು ರಾಜಾರಾಮ್ ಮೋಹನ್ ರಾಯ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದವರು ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಗ್ರಾಹಕ ಸಂರಕ್ಷಣಾ ಮಂಡಳಿ ಅಧ್ಯಕ್ಷರು ಜಿಲ್ಲೆಯ ಜಿಲ್ಲಾಧಿಕಾರಿ ಭಾರತ ಸ್ವತಂತ್ರಗೊಂಡ ನಂತರ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಅನಿವಾರ್ಯವಾಗಿತ್ತು ಏಕೆ ಭಾರತ ಸ್ವತಂತ್ರಗೊಂಡ ನಂತರ ಜನರಿಗೆ ಉತ್ತಮವಾದ ಆಡಳಿತವನ್ನು ನೀಡಲು ಜನರ ಭಾಷೆಯನ್ನು ಆಧರಿಸಿದ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ ಅನಿವಾರ್ಯವಾಗಿತ್ತು ಸಾವಿರದ ನಾನ್ನೂರ ಐವತ್ಮೂರರಲ್ಲಿ ಕಾನ್ಸ್ಟಾಂಟ್ನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಆಟೋಮಾಂಟರ್ಕರು ಕ್ವಿಂಟ್ರಿಡಿಯಾ ಕ್ವಿಟ್ ಇಂಡಿಯಾ ಚಳುವಳಿಯು ಕಾಂಗ್ರೆಸ್ಸೇತರ ನಾಯಕರಿಗೆ ನಾಯಕತ್ವ ನೀಡಿತ್ತು ಈ ಕೆಳಗಿನವರಲ್ಲಿ ಕಾಂಗ್ರೆಸ್ಸೇತರ ನಾಯಕರನ್ನು ಗುರುತಿಸಿ ಜಯಪ್ರಕಾಶ್ ನಾರಾಯಣ್ ಕಾರ್ಗಿಲ್ ಸಮೀಪದ ಡ್ರಾಸ್ನಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ ಏಕೆಂದರೆ ಅದು ಅತಿ ಎತ್ತರದ ಪ್ರದೇಶದಲ್ಲಿದೆ ನಮ್ಮ ಸಂವಿಧಾನದ ಇಪ್ಪತ್ತೊಂದನೇ ವಿಧಿ ತಿಳಿಸುವುದು ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವರು ರಾಬರ್ಟ್ ಕ್ಲೈವ್ ರಾಜರಮೋಹನ್ ರಾಯರ ಸತಿ ಪದ್ಧತಿ ವಿರೋಧಿ ಹೋರಾಟವನ್ನು ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ಹೇಗೆ ಬೆಂಬಲಿಸಿದ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಈ ಸತಿ ಪದ್ಧತಿಯನ್ನು ಕಾನೂನಾತ್ಮಕವಾಗಿ ನಿಷೇಧಿಸಲಾಯಿತು ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಎಂದು ಏಕೆ ಕರೆಯುವರು ವಸಂತ ಋತು ಅಥವಾ ಬೇಸಿಗೆ ಆರಂಭದಲ್ಲಿ ಎಲೆ ಉದುರಿಸುತ್ತದೆ ಭಾರತದ ಹೆಬ್ಬಾಗಿಲು ಮುಂಬೈ